ಸಿರಿಗೆರೆ ಮಠಕ್ಕೆ ಹೊಸ ಪೀಠಾಧಿಪತಿ ನೇಮಕ ಆಗ್ತಾರ. ಶಾಮನೂರು ನೇತೃತ್ವದಲ್ಲಿ ಸಭೆಯಲ್ಲಿ ತೀರ್ಮಾನ ಆಗುತ್ತಾ. ಸಿರಿಗೆರೆಗೆ ಹೊಸ ಪೀಠಾಧಿಪತಿಯ ಸುದ್ದಿ ಇದು. ಚಿತ್ರದುರ್ಗದ ಸಿರಿಗೆರೆ ಮಠಕ್ಕೆ ಹೊಸ ಪೀಠಾಧಿಪತಿ ಆಯ್ಕೆ ಕುರಿತಂತೆ ಚರ್ಚೆಗಳು ನಡೀತಾ ಇದೆ. ಒಬ್ಬೊಬ್ಬರು ಒಂದೊಂದು ಹೆಸರನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸಿರಿಗೆರೆ ಮಠದ ಪೀಠಾಧಿಪತಿಗಳ ಬದಲಾವಣೆ ಹಾಗಾದ್ರೆ ಆಗುತ್ತಾ? ಇವತ್ತು ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಇಲ್ಲಿ ಸಾದರಲಿಂಗಾಯತ ಮುಖಂಡರಿಂದ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ. ಶಿವಮೂರ್ತಿ ಶಿವಾಚಾರ್ಯರ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಈಗ ಚೇಂಜಸ್ ಮಾಡದ ಕಾರಣ ಏನು ಅಂತಂದ್ರೆ, ಶ್ರೀಗಳಿಗೆ ವಯಸ್ಸಾಗಿದೆ. ಆ ಕಾರಣದಿಂದಾಗಿ ಬೇರೆಯವರ ನೇಮಕದ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ 60 ವರ್ಷಕ್ಕೆ ನಿವೃತ್ತಿಯಾಗಿ ಶ್ರೀಗಳು ಪೀಠವನ್ನ ಬಿಟ್ಕೊಡ್ಬೇಕಾಗಿತ್ತು. ಆದ್ರೆ ಪ್ರೆಸೆಂಟ್ ನೋಡೋದಾದ್ರೆ ಶ್ರೀಗಳಿಗೆ 78 ವರ್ಷ. 78 ವರ್ಷ ಆದ್ರೂ ಕೂಡ ಯಾಕೆ ಪೀಠವನ್ನ ಬಿಟ್ಕೊಟ್ಟಿಲ್ಲ ಅಂತ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ದಾವಣಗೆರೆಯ ಅಪೂರ್ವ ರೆಸಾರ್ಟ್ ನಲ್ಲಿ ಈ ಬಗ್ಗೆ ಇವತ್ತು ಮಹತ್ವದ ಸಭೆಯನ್ನ ಮಾಡಲಾಗುತ್ತೆ. ಈ ಮಧ್ಯದಲ್ಲಿ ಈ ಹಿಂದೆ ಸ್ವಾಮೀಜಿ ತನ್ನ ತಂಗಿ ಮಗನಿಗೆ ಮಠವನ್ನ ಬಿಟ್ಕೊಡ್ಬೇಕು, ಪಟ್ಟವನ್ನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಮಠದ ಭಕ್ತರಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ. ಸಭೆಯಲ್ಲಿ ಯಾವ ತರ ಚರ್ಚೆ ಆಗುತ್ತೆ, ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ವಿನಾಯಕ್, ಶ್ರೀಗಳಿಗೆ 78 ವರ್ಷ, 60 ವರ್ಷಕ್ಕೆ ಬಿಟ್ಕೊಡ್ಬೇಕಾಗಿತ್ತು ಪೀಠವನ್ನ. ಡಿಲೇ ಆಗೋದಕ್ಕೆ ಕಾರಣ ಏನು? ಇಷ್ಟು ವರ್ಷ ಆದ್ರೂ ಚೇಂಜಸ್ ಬಗ್ಗೆ ಯಾಕೆ ಅಲ್ಲಿ ಮಾತುಕತೆ ಆಗಿಲ್ಲ? ಇವತ್ತು ಯಾವ ತರ ಮಹತ್ವ ನಿರ್ಧಾರ ಆಗ್ಬೋದು, ಯಾರೆಲ್ಲ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ? ಶರ್ಮಿತಾ, ಏನು ಚಿತ್ರದುರ್ಗದ ಸಿರಿಗೆರೆ ಬೃಹನ್ ಮಠದ ಮಠಕ್ಕೆ ಸಂಬಂಧಪಟ್ಟಂತೆ ಏನು ಈಗ ಪೀಠಾಧಿಪತಿಯಾಗಿದ್ದವಂತಹ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಈಗಾಗಲೇ 2012 ನಾನು ಇಲ್ಲಿಂದ ನಿವೃತ್ತಿ ಆಗ್ತೀನಿ, ಈ ಮಠಕ್ಕೆ ಬೇರೆ ಉತ್ತರಾಧಿಕಾರಿಯನ್ನ ನೇಮಕ ಮಾಡಿ ಅನ್ನುವಂತಹ ವಿಷಯವನ್ನ ಈಗಾಗಲೇ ಭಕ್ತರು ಮತ್ತು ಮಠದ ಸಾಧು ಸದ್ಧರ್ಮ ಸಂಘ ಏನಿದೆ ಅವರ ನಡುವೆ ವಿಷಯವನ್ನ ಚರ್ಚೆ ಮಾಡಿದ್ರು. ಅದಾದ ಬಳಿಕ ಈವರೆಗೆ ಕೂಡ ಆ ವಿಷಯ ಚರ್ಚೆಗೆ ಬರಲಿಲ್ಲ, ಮತ್ತೆ ಉತ್ತರಾಧಿಕಾರಿಯ ನೇಮಕವೂ ಕೂಡ ಆಗಿರಲಿಲ್ಲ. ಹಾಗಾಗಿ ಇವತ್ತು ಏನು ಬಹುಮುಖ್ಯವಾಗಿ ಸಿರಿಗೆರೆ ಮಠಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳಿಗೆ ಈಗಾಗಲೇ 78 ವರ್ಷ ತುಂಬಿದೆ. ಅವರು ಶ್ರೀಮಠಕ್ಕೆ ಪೀಠಾಧಿಕಾರಿ ಆಗಿಯೇ 40 ವರ್ಷಗಳನ್ನು ಕಳೆದಿದೆ. ಇಂತಹ ಸಂದರ್ಭದಲ್ಲಿ ಮಠಕ್ಕೆ ಉತ್ತರಾಧಿಕಾರಿಯ ನೇಮಕ ತುಂಬಾ ಅಗತ್ಯ ಇದೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದಾವಣಗೆರೆಯಲ್ಲಿ ಒಂದು ಸಭೆಯನ್ನ ಕರೆಯಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಶ್ರೀಮಠಕ್ಕೆ ಸಂಬಂಧಪಟ್ಟಂತಹ ಉತ್ತರಾಧಿಕಾರಿ ನೇಮಕವನ್ನ ಮಠ ಮತ್ತು ಸದ್ಧರ್ಮ ಸಂಘ ಮತ್ತು ಭಕ್ತರು ಸೇರಿ ಮಾಡ್ಬೇಕಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯಲ್ಲಿ ಏನು ರಾಜಕಾರಣಿಗಳು ಮತ್ತೆ ಏನು ಭಾಗವಹಿಸಿದ್ರೆ ಅದರಲ್ಲಿ ಪ್ರಮುಖವಾಗಿ ಮಠದ ಭಕ್ತರು ಭಾಗವಹಿಸಿ ಈ ಮಠಕ್ಕೆ ಉತ್ತರಾಧಿಕಾರಿಯನ್ನ ನೇಮಕ ಮಾಡುವಂತ ವಿಚಾರವಾಗಿ ಸಮಾಲೋಚನೆ ನಡೆಸುವಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ 2012 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ತಾವು ಈ ಮಠಕ್ಕೆ ವಯಸ್ಸಾದಂದ್ರೆ ಇವ್ರಿಗೆ 60 ವರ್ಷ ಕಳೆದ ಹಿನ್ನೆಲೆಯಲ್ಲಿ ಅವರು ಮಠಕ್ಕೆ ಉತ್ತರಾಧಿಕಾರಿಯಾಗಿ ಒಂದು ವ್ಯಕ್ತಿಯನ್ನ ನೇಮಕ ಮಾಡಬೇಕಾಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಿಷಯವನ್ನ ಎತ್ತಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ವಿಷಯ ಚರ್ಚೆಗೆ ಬಂದಿರಲಿಲ್ಲ, ಇದೀಗ ಚರ್ಚೆಗೆ ಬಂದಿರತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ವಿನಾಯಕ್ ತಮ್ಮ ಇನ್ಫಾರ್ಮೇಶನ್ಗೆ.